ನ್ಯೂಸ್ 18. ಇನ್ನು ಅಯೋಧ್ಯೆ ಹಬ್ಬಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ನಾಳೆಯೇ ಪ್ರಧಾನಿ ಮೋದಿ ಅಯೋಧ್ಯೆಗೂ ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾದರೆ ಅಯೋಧ್ಯೆಯಲ್ಲಿ ಸಿದ್ಧತೆಗಳು ಯಾವ ಸ್ವರೂಪದಲ್ಲಿ ಸಾಗ್ತಾ ಇವೆ, ಹೇಗಿದೆ ಭದ್ರತೆ, ಇದೆಲ್ಲದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನ್ಯೂಸ್ 18 ನಿಮಗಾಗಿ ತೋರಿಸ್ತಾ ಇದೆ. ಶತಶತಮಾನಿಗಳ ಕನಸು ನನಸಾಗುವ ಸುಸಂದರ್ಭಕ್ಕೆ ಕೆಲವೇ ಗಂಟೆ ಬಾಕಿ ಇದೆ. ಅಯೋಧ್ಯೆ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಸರ್ವ ಸಿದ್ಧತೆಗಳು ಆಗಿವೆ. ಪ್ರಧಾನಿ ಮೋದಿ ಜನವರಿ 22ಕ್ಕೆ ಮೊದಲು ಸರಾಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ. ಇದಕ್ಕಾಗಿ ಯೋಗಿ ಸರ್ಕಾರ ಸರಾಯು ನದಿಯ ಮೇಲೆ ತೇಲುವ ನಗರವನ್ನೇ ಸೃಷ್ಟಿಸಿದೆ. 21ನೇ ತಾರೀಕಿಗೆ ಅಯೋಧ್ಯೆಗೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಸರಯು ನದಿ ಪುಣ್ಯ ನದಿ ಇದೆಯಲ್ಲ, ಅಲ್ಲಿ ಸ್ನಾನವನ್ನ ಮಾಡಿ ನಂತರ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾವೀಗ ಸರಯು ನದಿಯ ತಟದಲ್ಲಿದ್ದೇವೆ. ಸರಯು ನದಿಯ ತಟದಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ತೇಲುವಂತ ಬೋಟ್ ಒಂದನ್ನ ನಿರ್ಮಾಣ ಮಾಡಲಾಗಿರುವಂತಹ ನರೇಂದ್ರ ಮೋದಿ ಅವರಿಗೋಸ್ಕರ ವಿಶೇಷವಾದಂತ ಒಂದು ಫ್ಲೋಟಿಂಗ್ ಬೋಟ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಅದರ ವಿಶೇಷತೆ ಏನು, ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಬಿಕಾಸ್ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಶಾಸ್ತ್ರಗಳನ್ನ ಪಾಲನೆ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅವರು ಫಸ್ಟ್ ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡಿ ನಂತರ ಅಯೋಧ್ಯೆಯ ಒಳಗಡೆ ಹೋಗುವಂಥದ್ದು, ರಾಮ ಮಂದಿರದ ಒಳಗಡೆ ಹೋಗುವಂಥದ್ದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾಗವಹಿಸೋದು. ಇದನ್ನ ಗಮನಿಸ್ತಾ ಇದೀರ ನೀವು, ಯಾವ ರೀತಿಯಾಗಿ ವಿಶೇಷವಾಗಿ ನಿರ್ಮಾಣವನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ. ಇದಿಷ್ಟೇ ಅಲ್ಲ, ಮೋದಿ ಸರಾಯು ನದಿ ತಟದಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಯಾವುದೇ ಅಭದ್ರತೆ ಕಾಡದಂತೆ ವಿಶೇಷವಾಗಿ 20 ಮುಳುಗು ತಜ್ಞರ NDRF ತಂಡವನ್ನು ಯೋಗಿ ಸರ್ಕಾರ ರೆಡಿ ಮಾಡಿದೆ. NSG ಕಮಾಂಡೋಗಳು, 10,000 CCTV ಭದ್ರತೆ ಜೊತೆಗೆ ಉತ್ತರ ಪ್ರದೇಶ ATS ಭದ್ರತಾ ಪಡೆಯನ್ನು ಯೋಗಿ ಸರ್ಕಾರ ಎಲ್ಲಾ ಕಡೆ ನಿಯೋಜಿಸಿದೆ. ರಾಮ ಮಂದಿರದ ಸೂತ್ರಧಾರಿ ಉತ್ತರ ಕನ್ನಡದ ಶಿರಸಿಯ VHP ನಾಯಕ ಗೋಪಾಲ್ಜಿ, ರಾಮ ಮಂದಿರದ ಬಾಲರಾಮನ ಮೂರ್ತಿ ಕೆತ್ತಿದ್ದು ಕನ್ನಡಿಗ ಅರುಣ್ ಯೋಗಿರಾಜ್. ರಾಮ ಮಂದಿರ ಮೂರ್ತಿಯ ಕಲ್ಲು ಕರ್ನಾಟಕದ್ದು. ಅಷ್ಟೇ ಅಲ್ಲ, ಅಯೋಧ್ಯೆ ರಾಮ ಮಂದಿರದ ಭೂಮಿ ಪೂಜೆಗೆ ಮುಹೂರ್ತ ಇಟ್ಟಿದ್ದು ಕನ್ನಡಿಗ. ಈಗ ರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುಹೂರ್ತ ಇಟ್ಟಿರುವುದು ಕರ್ನಾಟಕದ ವಿದ್ವಾಂಸ ನಾಗರಹಳ್ಳಿ ವಿಜಯೇಂದ್ರ ಶರ್ಮಾ. ನ್ಯೂಸ್ 18 ಜೊತೆ ವಿಜಯೇಂದ್ರ ಶರ್ಮಾ ಅಯೋಧ್ಯೆ ಹಬ್ಬದ ಗತ ವೈಭವದ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಇಂತಹ ಶೋಭನಾಮ ಸಂವತ್ಸರ ಮುಹೂರ್ತ ಸಿಗೋದಿಲ್ಲ. 60 ವರ್ಷಕ್ಕೆ ಒಂದ್ಸಲ ಶೋಭನಾಮ ಸಂವತ್ಸರ ಬಂದಿದೆ. ಇದು ಕೂರ್ಮದ್ವಾದಶಿ, ಸಂಪೂರ್ಣ 14 ಲೋಕ ಇದೆ ಜಗತ್ತು ಸೃಷ್ಟಿ ಮಾಡಿತ್ತು. ಇದನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿ ಇರಲೇಬೇಕು, ಧರ್ಮಸ್ಟ್ರಿ ಫೌಂಡರ್ ಆರ್ಕಿಟೆಕ್ಟ್. 22 ಕೂರ್ಮದ್ವಾದಶಿ ಈ ಅದನ್ನೇ ಹೇಳ್ತಾ ಇದೆ. 14 ಕಡೆಗೆ ಕೆಳಗೆ ಅತಲ ಸುತ್ತಲ ಪಾತಾಳ ಅಂತ ಲೋಕ ಇದೆ. ಸಂಪೂರ್ಣ ಕೂರ್ಮ ಅಂದರೆ ಆವೇ, ಆವೇ ರೂಪದಿಂದ ಪರಮಾತ್ಮ ಇದು ಸಂಪೂರ್ಣ 14 ಲೋಕಗಳನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದಾನೆ. ಇದು ಬಹಳ ಮಹತ್ವದ್ದು. ಅದಕ್ಕೋಸ್ಕರ ಆ ಕೂರ್ಮದ್ವಾದಶಿ ನಾವು ಆರಿಸಿದ್ದೇವೆ, ಉತ್ತರಾಯಣ ಆರಿಸಿದ್ದೇವೆ, ಅಭಿಜಿತ್ ಮುಹೂರ್ತ, ಅಮೃತ ಮುಹೂರ್ತ ಇದೆಲ್ಲವೂ ಇದ್ದುದರಿಂದ ನಾವು ತುಂಬ ವಿಚಾರ ಮಾಡಿ ಮುಹೂರ್ತ ಕೊಟ್ಟಿದ್ದೇವೆ. ಜಗತ್ತಿಗೆ ಒಳ್ಳೆಯದಾಗಲಿ. ರಾಮ ಜನ್ಮಭೂಮಿ ಅತಿಥಿಗಳಿಗೆ ಕನ್ನಡಿಗ ಕೈಯಲ್ಲಿ ಅರಳಿರುವ ಪುಟ್ಟ ಉಡುಗೊರೆಗಳು ರೆಡಿಯಾಗಿವೆ. ಬರೀ 3.5 ಇಂಚು ಚಾಪಿಸ್ನಲ್ಲಿ ಕೆತ್ತಿರುವ ರಾಮನ ಮೂರ್ತಿ ಉಡುಗೊರೆಯಾಗಿ ಹೋಗ್ತಿವೆ. ಚಾಪಿಸ್ ಕಲಾಕೃತಿ ರಚಿಸುತ್ತಿರುವ ಸಚಿನ್ ಸಿಂಘೆ ಸಿಯಾರಾಮ್ ನ್ಯೂಸ್ 18 ಜೊತೆ ಮಾತನಾಡಿದ್ರು. 22ಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಬಂದಾಗ ರಾಮಲಲ್ಲ ಮೂರ್ತಿನೇ ಯಾಕೆ ಮಾಡಬಾರ್ದು, ಅದರ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಯೋಜನೆ ಹಾಕೊಂಡು 6 ರಾಮಲಲ್ಲನ ಮೂರ್ತಿಗಳನ್ನ ಮಾಡಿದ್ದೀನಿ. ಚಾಕ್ಪೀಸಲ್ಲಿ 3.5 ಇಂಚು ಬರ್ಬೋದು ಅಂದಾಜು. ಇನ್ನು ಅಯೋಧ್ಯೆ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಭಿಷೇಕದ ಬಳಿಕ ಅಲಂಕಾರ ನಡೆಯುತ್ತೆ. ಈ ವೇಳೆ ರಾಮನ ಮೂರ್ತಿಗೆ ದರ್ಭಾಂಗ ರಾಜ ಮನೆತನದವರು ಕೊಡುವ ಚಿನ್ನದ ಕಿರೀಟ, ಚಿನ್ನದ ಬಿಲ್ಲು ಬಾಣ ಹಾಗೂ ಚಿನ್ನದ ಪಾದುಕೆಗಳು ಇವತ್ತು ಅಯೋಧ್ಯೆ ತಲುಪಿದೆ. ಅಯೋಧ್ಯೆಯ ಅಷ್ಟ ದಿಕ್ಕುಗಳಲ್ಲೂ ಹೂವಿನ ಅಲಂಕಾರ ಆಗ್ತಿದೆ. ಓಂಕಾರದ ಜೊತೆ ಬಾಲಕೃಷ್ಣ ಫೋಟೋಗಳ ಅಲಂಕಾರವೂ ಅದ್ಭುತವಾಗಿದೆ.
ಅಯೋಧ್ಯೆಯ ಮುಖ್ಯ ದ್ವಾರಕ್ಕೆ ಹಾಕಲು 400 ಕೆಜಿ ತೂಕದ ಬೀಗವನ್ನು ಅಯೋಧ್ಯೆಗೆ ತರಲಾಗಿದೆ. 4 ಕ್ವಿಂಟಾಲ್ ತೂಕದ ಬೀಗವನ್ನ ಇವತ್ತು ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಹಸ್ತಾಂತರಿಸಲಾಯಿತು. ಇನ್ನು ಚಿತ್ರಕೂಟದಿಂದ ರಾಮರಥದಲ್ಲಿ ಅಯೋಧ್ಯೆ ರಾಮನಿಗೆ ಬೆಳ್ಳಿಯ ಪಾದುಕೆಯನ್ನ ತರಲಾಗಿದೆ. ತೆಲಂಗಾಣದಿಂದ ಭಕ್ತರು 1265 ಕೆಜಿ ತೂಕದ ಬೃಹತ್ ಲಡ್ಡುವನ್ನು ಅಯೋಧ್ಯೆಗೆ ತಂದಿದ್ದಾರೆ. ಹೈದರಾಬಾದ್ ಇಂದ ಬಂದಿದೆ ಇನ್ನು ಲಡ್ಡು 265 ಕಿಲೋ ಇದೆ. ರಾಮ ಭಗವಾನಿಗೆ ಸಮರ್ಪಣೆ ಮಾಡ್ತಾ ಇದೆ. ಶ್ರೀರಾಮ್ ಕ್ಯಾಟ್ರಿಂಗ್ ಇಟ್ಟುವಾಗ ನಾನು ಸಂಕಲ್ಪ ಮಾಡಿದೆ, ಈ ಕ್ಯಾಟ್ರಿಂಗ್ ಇಡ್ತಾ ಇದೆ, ರಾಮ ಜನ್ಮಭೂಮಿ ಯಾವತ್ತು ಮಂದಿರ ಮಾಡ್ತಾ ಇದೋ ಆವತ್ತಿಗೆ ದಿವಸಕ್ಕೆ 1 ಕಿಲೋ ಲಡ್ಡು ಕೊಡ್ಬೇಕಂತ ಸಂಕಲ್ಪ ಮಾಡಿಕೊಂಡಿದೆ. ದೇವಸ್ಥಾನ ಆಗ್ತಾ ಇದೆ, ಅದಕ್ಕೆ ಇಷ್ಟು ದೊಡ್ಡ ಲಡ್ಡು ತಗೊಂಡು ಬಂದು ಕೊಡ್ತಾ ಇದೆ. ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತಮ ಮುಗಿದು ಮತ್ತೆ ಸೂರ್ಯೋದಯ ಆಗ್ತಿದ್ದಂತೆ ವಿಶ್ವೇ ರಾಮ ರಾಮ ಅನ್ನೋ ಅಪರೂಪದ ಕ್ಷಣ. ಈ ಅದ್ಭುತ ಕ್ಷಣವನ್ನ ನ್ಯೂಸ್ 18 ನಿರಂತರವಾಗಿ ತೋರಿಸ್ತಾನೆ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜನವರಿ 22ರಂದು ಅಯೋಧ್ಯೆ